ಮೊಬೈಲ್ ಬಂದಿದ್ದೇ ಬಂದಿದ್ದು ಜನರು ಪ್ರತಿಯೊಂದಕ್ಕೂ ಮೊಬೈಲ್ ಫೋನ್ ಬಳಸುತ್ತಿದ್ದಾರೆ ಈ ಮಧ್ಯೆ ಮೊಬೈಲ್ ಫೋನ್ ನಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತಿದೆ ಅದರಂತೆ ಆನ್ಲೈನ್ ಬ್ಯಾಂಕಿಂಗ್ ಸೇವೆ ಬಂದಿದ್ದು ಜನರು ಹಣವನ್ನ ಸೇವ್ ಮಾಡಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಜಾಸ್ತಿ ಆಗುತ್ತಿದೆ ಮೂರು ವರ್ಷದಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಆನ್ಲೈನ್ ವಂಚನೆ ಸೈಬರ್ ವಂಚನೆಯ ಕುರಿತು ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಹೌದು ವಾಣಿಜ್ಯ ನಗರಿ ಹಾಗೂ ಪೇಡಾ ನಗರಿ ಧಾರವಾಡದಲ್ಲಿ ದಿನನಿತ್ಯ ಆನ್ಲೈನ್ ವಂಚನೆ ಪ್ರಕರಣಗಳು ವರದಿಯಾಗುತ್ತಲೇ ಇವೆ ಪೊಲೀಸರು ಹಾಗೂ ಬ್ಯಾಂಕಿನವರು ಎಷ್ಟೇ ಸೈಬರ್ ಕ್ರೈಮ್ ಕುರಿತು ಜಾಗೃತಿ ಮೂಡಿಸಿದರೂ ಕೂಡ ಅಪರಿಚಿತ ವ್ಯಕ್ತಿಗಳ ಬಣ್ಣದ ಮಾತಿಗೆ ಮರಳಾಗಿ ಹಣ ಕಳೆದುಕೊಳ್ಳುತ್ತಿದ್ದಾರೆ ಅದರಂತೆ 3 ವರ್ಷಗಳಲ್ಲಿ ಅವಳಿ ನಗರದಲ್ಲಿ ಸಾಮಾಜಿಕ ಜಾಲತಾಣ ಓಟಿಪಿ ಮತ್ತು ಆನ್ಲೈನ್ ಮೂಲಕ ವಂಚಿಸಿದ 440 ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಇದರಿಂದ 2022 ಮಾರ್ಚ್ ವರೆಗೆ 10 ಕೋಟಿಗೂ ಹೆಚ್ಚು ಹಣದ ವಂಚನೆ ನಡೆದಿದೆ ಎಂದು ಅಂದಾಜಿಸಲಾಗಿದೆ ಇನ್ನು ಸೈಬರ್ ಕ್ರೈಮ್ ಪ್ರಕರಣಗಳನ್ನ ದಾಖಲಿಸಿಕೊಂಡು ಪತ್ತೆ ಕಾರ್ಯ ಮಾಡಿದ ಪೊಲೀಸರು ಈವರೆಗೂ ಕೂಡ ಒಟ್ಟು 40 ಪ್ರಕರಣಗಳಲ್ಲಿ ಆರೋಪಗಳನ್ನು ಗುರುತಿಸುವ ಕಾರ್ಯವನ್ನ ಮಾಡಿದ್ದಾರೆ ವಿಪರ್ಯಾಸವೆಂದರೆ ಸೈಬರ್ ಕ್ರೈಮ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈವರೆಗೂ ಕೂಡ ಒಬ್ಬರಿಗೆ ಮಾತ್ರ ಶಿಕ್ಷೆಯಾಗಿದೆ ಎಂಬುದು ಈ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಈಗ ಸಾಕಷ್ಟು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತೆ ಪಬ್ಲಿಕ್ಗೆ ಕೂಡ ನಾವು ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಲ್ಲಿ ಅವರಿಗೆ ಈ ಟೈಪ್ ಮೆನ್ಷನ್ ಆಗಿದೆ ಯಾವ ಥರದಾಗಿ ತಕ್ಷಣ ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಸೊ ಆ ಥರ ಕೇಸಸ್ ಕೂಡ ಎಲ್ಲೆಲ್ಲಿ ಯಾರು ಅದು ಚೀಟ್ ಆಗಿದೆ ಯಾವ ವಂಚನೆ ಆಗಿದೆ ಅವರು ನಮ್ಮ ಕಂಪ್ಲೇಂಟ್ ಬರ್ತಾ ಇದೆ ಮತ್ತು ಯಾವ ಥರ ಅದು ಏನೇನು ಮೋಡಸ್ ಆಪರೆಂಡಿಂದ ಆಗ್ತಾ ಇದೆ ಅದು ಕೂಡ ನಾವು ಪಬ್ಲಿಕಲ್ಲಿ ಸಾಕಷ್ಟು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ ನಾವು ಈ ಕೇಸಸ್ ಇದೆ ರಿಜಿಸ್ಟರ್ ಆಗಿದೆ ಅದು ತನಿಖೆ ಮಾಡ್ತೀವಿ ಅದರಲ್ಲಿ ಸಾಕಷ್ಟು ಆರೋಪಿಗಳು ಇಲ್ಲಿ ಅವರು ಇರೋದಿಲ್ಲ ಹೊರಗಡೆ ಇರ್ತಾವೆ ಬೇರೆ ಕಡೆ ಬೇಕು ಈಗ ಸೈಬರ್ ಕ್ರೈಮ್ ಬೇಕು ಎಲ್ಲಿ ಕೂತ್ಕೊಂಡು ಮಾಡ್ಬೋದು ಸೊ ಆ ನಿಟ್ಟಿನಲ್ಲಿ ನಾವು ಪಬ್ಲಿಕಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಸಾಕಷ್ಟು ಎಫರ್ಟ್ಸ್ ಕೂಡ ಮಾಡಿದ್ದೀವಿ ಪಬ್ಲಿಕಲ್ಲಿ ರಿಕ್ವೆಸ್ಟ್ ಇದೆ ಅಂದರೆ ಎಲ್ಲಿ ಏನು ಅಫೆನ್ಸ್ ಆಗಿದ್ರೆ ತಕ್ಷಣ ಅವರು ನಮಗೆ ಮಿನಿಮಮ್ ಟೈಮಲ್ಲಿ ಪೊಲೀಸ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಅದರ ಬಗ್ಗೆ ಜಾಸ್ತಿ ಬೇಗ ಕ್ರಮ ತಗೊಳ್ಳೋಕೆ ಅನುಕೂಲ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಗೃಹ ಬಳಕೆ ವಸ್ತುಗಳ ಖರೀದಿ ವಾಹನಗಳ ಮಾರಾಟ ಬಾಡಿಗೆ ಮನೆ ಹುಡುಕಾಟ ಮುಂತಾದ ಮಾಹಿತಿಗಳನ್ನು ಪಡೆಯಲು ಕೆಲವರು ಗೂಗಲ್ ಮೊರೆ ಹೋಗುತ್ತಿದ್ದಾರೆ ಅಂತಹ ಸಾಕಷ್ಟು ಜನರು ಆನ್ಲೈನ್ ವಂಚಕರ ಬಲೆಗೆ ಬೀಳುತ್ತಿದ್ದು ಬ್ಯಾಂಕ್ಗೆ ಸಂಬಂಧಿಸಿದ ಮಾಹಿತಿ ಹಂಚಿಕೊಳ್ಳಬೇಡಿ ಎಂದು ಎಷ್ಟು ಸಾರಿ ಜಾಗೃತಿಯನ್ನ ಮೂಡಿಸಿದರೂ ಕೂಡ ಯಾರೂ ಕೂಡ ಕ್ಯಾರೆ ಎನ್ನದೆ ಲೀಲಾ ಜಾಲವಾಗಿ ವಂಚನೆಯ ಜಾಲದಲ್ಲಿ ಬೀಳುತ್ತಿದ್ದಾರೆ ಎಟಿಎಂ ಕಾರ್ಡ್ಗೆ ಕೆವೈಸಿ ಲಿಂಕ್ ಮಾಡಬೇಕು ಹಾಗೂ ಗ್ರಾಹಕರ ಸೇವಾ ಕೇಂದ್ರದಿಂದ ಎಂದು ಕರೆ ಮಾಡಿ ಬ್ಯಾಂಕ್ಗೆ ಸಂಬಂಧಿಸಿದ ಮಾಹಿತಿ ಪಡೆದುಕೊಂಡೇ ವಂಚಿಸಲಾಗುತ್ತಿದೆ ಕಡಿಮೆ ಬೆಲೆಯಲ್ಲಿ ಕಾರು ದ್ವಿಚಕ್ರ ವಾಹನ ಮೊಬೈಲ್ ಸೇರಿದಂತೆ ವಿವಿಧ ವಸ್ತುಗಳ ಮಾರಾಟಕ್ಕಿವೆ ಎಂಬುದನ್ನು ನಂಬಿಸಿ ಅವರಿಂದ ಓಟಿಪಿ ಪಡೆದು ಅವರ ಖಾತೆಯಿಂದ ಹಣ ವರ್ಗಾವಣೆ ಮಾಡಿಕೊಂಡು ಅತಿ ಹೆಚ್ಚು ವಂಚಿಸಲಾಗುತ್ತಿದೆಯಂತೆ ಅದೇ ಅದು ಕೇಸ್ ರಿಜಿಸ್ಟರ್ ಆಗಿದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅದೇ ಥರ ಪಬ್ಲಿಕಲ್ಲಿ ಕೂಡ ಅದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಆದಷ್ಟು ಬೇಗ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು ಮತ್ತು ಯಾವ ಥರ ಅದು ಮೋಡಸ್ ಆಪರೆಂಡಿಂದ ಏನೋ ಅಫೆನ್ಸ್ ಆಗ್ತದೆ ಅದರ ಬಗ್ಗೆ ಸ್ವಲ್ಪ ಅವರು ಜಾಗೃತಿ ಮೊದಲೇ ಕೊರೋನಾ ಲಾಕ್ಡೌನ್ದಿಂದ ಜನರು ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅದಲ್ಲದೆ ದಿನಂಪ್ರತಿ ಏರಿಕೆಯಾಗುತ್ತಿರುವ ಬೆಲೆಗಳಿಂದ ರೋಷಿ ಹೋಗುತ್ತಿದ್ದಾರೆ ಇದರ ನಡುವೆ ಸೈಬರ್ ಕ್ರೈಮ್ ಹಾವಳಿ ಕೂಡ ವಿಪರೀತವಾಗುತ್ತಿದ್ದು ಜನರು ಮಾತ್ರ ಅಪರಿಚಿತ ವ್ಯಕ್ತಿಗಳ ಬಣ್ಣದ ಮಾತಿಗೆ ಮರುಳಾಗಿ ಹಣವನ್ನ ಕಳೆದುಕೊಳ್ಳುತ್ತಿದ್ದಾರೆ ನವೀನ್ ಸೋಲಾರಗೊಪ್ಪ 9 ಲೈವ್ ನ್ಯೂಸ್ ಹುಬ್ಬಳ್ಳಿ